ಗನ್ ಗಣಪತಿ ನಮಃ. ಕನ್ನಡ ಲೈವ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ನೀವು ಮಾಸ ಭವಿಷ್ಯ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ, ತುಂಬಾ ಸಂತೋಷ. ಅದೇ ರೀತಿಗೆ ಬರುತ್ತಿರುವಂತಹ ಅಕ್ಟೋಬರ್ ಮಾಸ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ ನಮ್ಮ ರಾಶಿ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಾಗಿ ಈ ಒಂದು ಮೀನಾರಾಶಿ, ದ್ವಾದಶಿ ರಾಶಿ ಫಲಗಳಲ್ಲಿ ಕೊನೆಯದಾಗಿರುವಂತಹ ಈ ಒಂದು ಮೀನಾರಾಶಿ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದೆ ಎಂಬುದನ್ನು ನೋಡೋಣ. ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಕೆಲವೊಂದು ಚಿಕ್ಕ ಚಿಕ್ಕ ಚಿಂತೆ ಹಾಗೂ ಸಮಸ್ಯೆಗಳಿಂದ ಕೂಡಿರುವಂತಹ ಸಾಧ್ಯತೆ ತೋರ್ ಬರ್ತಾ ಇದೆ. ಯಾಕಂದ್ರೆ ಮಾಸದ ಮೊದಲಲ್ಲೇ ಇದು ಕಾಣ್ತಾ ಇದೆ, ಆದ್ರೆ ಮತ್ತೆ ದ್ವಿತೀಯಾರ್ಥದಲ್ಲಿ ಮತ್ತೆ ಟರ್ನ್ ಆಗ್ತದೆ ಅಂತ ಹೇಳ್ಬೋದು. ಇನ್ನು ವೃತ್ತಿ ಜೀವನ ನೋಡೋದಾದ್ರೆ ಈ ಒಂದು ಮಾಸ ಪ್ರಗತಿದಾಯಕವಾಗಿರ್ತದೆ, ಹಾಗೆಯೇ ಹೊಸದಾಗಿ ಅವಕಾಶಗಳು ಕೂಡ ಅವರಿಗೆ ದೊರಕುವಂತಹ ಸಾಧ್ಯತೆ ಇದೆ. ಇನ್ನು ಶಿಕ್ಷಣ ಜೀವನ ನೋಡೋದಾದರೆ ಈ ವಿದ್ಯಾರ್ಥಿಗಳು ಈ ಒಂದು ಮಾಸದಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ಯಶಸ್ಸನ್ನು ಕೂಡ ಪಡೆಯುತ್ತಾರೆ, ಹಾಗೆಯೇ ಅವರಿಗೆ ಉತ್ತಮವಾದಂತಹ ಅವಕಾಶಗಳು ಕೂಡ ಇರ್ತದೆ. ಆ ಒಂದು ಅವಕಾಶವನ್ನು ಕೂಡ ಆ ಒಂದು ವಿದ್ಯಾರ್ಥಿಗಳು ಪಡೆಯುತ್ತಾರೆ ಖಂಡಿತ. ಯಾವುದೇ ಒಂದು ಅವಕಾಶ ಬಂದರೂ ಕೂಡ ಈ ಒಂದು ವಿದ್ಯಾರ್ಥಿಗಳು ಅದನ್ನು ಬಿಡಬಾರ್ದು, ನಾವು ಮಾಡುವ ರೀತಿಯಲ್ಲಿ ನಾವು ಮಾಡಬೇಕು. ಒಂದು ಎಕ್ಸಾಮ್ಸ್ ಆಗಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ, ಯಾವುದೇ ಏನೇ ಇರಲಿ, ನಮಗೆ ಸಿಕ್ಕಿರುವಂತಹ ಅವಕಾಶವನ್ನು ನಾವು ಯಾವುದೇ ಒಂದು ಕ್ರೀಡೆಯಲ್ಲಿ ಆಗಲಿ ಅಥವಾ ಯಾವುದೇ ಸಂಗೀತ, ಕಲಾ, ನೃತ್ಯ ಯಾವುದಾದರೂ ಪರವಾಗಿಲ್ಲ, ಯಾವ ಒಂದು ಅವಕಾಶ ನಮಗೆ ಸಿಗ್ತದೋ ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ನಮಗೆ ಪ್ರೈಸ್ ಬರುತ್ತೆ ಅದು ಬೇರೆ ಮಾತು, ಬಟ್ ನಾವು ಕಾಂಪಿಟೇಷನಲ್ಲಿ ನಾವು ಕಾಂಪಿಟ್ ಮಾಡಿದ್ದೀವಿ ಅನ್ನೋದು ದೊಡ್ಡ ಮಾತು. ಹಾಗಾಗಿ ಶಿಕ್ಷಣದಲ್ಲಿ ಒಂದೇ ಅಂತ ಹೇಳ್ತಾ ಇಲ್ಲ, ಇದರಲ್ಲೂ ಕೂಡ ನಾವು ಭಾಗವಹಿಸಬೇಕು. ಹಾಗೆಯೇ ಶಿಕ್ಷಣದಲ್ಲೂ ಕೂಡ ಅನೇಕ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾ ಇರ್ತದೆ, ಅದರಲ್ಲೂ ಸಹ ನಾವು ಭಾಗಿಯಾಗಬೇಕು. ನಮಗೆ ಯಾವುದು ಸೂಕ್ತವಾಗಿದೆ, ನಾವು ಏನು ಶಿಕ್ಷಣ ತೆಗೆದುಕೊಳ್ತಾ ಇದ್ದೇವೆ ಅದಕ್ಕೆ ತಕ್ಕ ಹಾಗೆ, ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ದು ಬರ್ತಾ ಇದೆ ಅದನ್ನ ನೋಡ್ಕೊಂಡು ಅದಕ್ಕೆ ನಾವು ಅಟೆಂಡ್ ಮಾಡಬೇಕು. ನಂಬರ್ ನನ್ನ ಹೈಯೆಸ್ಟ್ ಸ್ಟಡೀಸ್, ನನಗೆ ಹೈಯೆಸ್ಟ್ ಸ್ಕೋರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೂಡ ನಾವು ಹಿಂಸರಿಬಾರ್ದು. ವಿದ್ಯಾರ್ಥಿಗಳು ಇದೊಂದು ಗಮನಕ್ಕೆ ತೆಗೆದುಕೊಳ್ಬೇಕು. ಯಾಕಂದ್ರೆ ಯಾವುದೇ ಆಗ್ಲಿ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಖಂಡಿತ ಅದು ನಮ್ಮ ಯಶಸ್ಸು ನಮಗೆ ತಾನಾಗೆ ಹುಡ್ಕೊಂಡ್ಬರುತ್ತೆ. ಒಳ್ಳೆ ಮನಸ್ಸಿಂದ ಮಾಡಿದ್ರೆ 100% ವೀಕ್ಷಕರೇ, ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಅವರಿಗೆ ಗಮನಕ್ಕೆ ತಿಳಿಸಿ, ಹಾಗೆ ಎಂತಹದ್ದೇ ಅವಕಾಶ ಬಂದರೂ ಕೂಡ ಇದು ಶಿಕ್ಷಣ ಕ್ಷೇತ್ರದಲ್ಲಾಗಲಿ ಅಥವಾ ಈ ರೀತಿಯಾದಂತಹ ಸಾಂಸ್ಕೃತಿಕ ಇದರಲ್ಲೂ ಕೂಡ ಅವರಿಗೆ ಎಂತಹದ್ದೇ ಒಂದು ಅವಕಾಶ ಬಂದರೂ ಕೂಡ ಅವರು ಬಿಡೋದು ಬೇಡ, ಆ ಒಂದು ಅವಕಾಶವನ್ನು ಅವರು ಉಪಯೋಗಿಸಿಕೊಳ್ಳಲಿ ಅಂತ ಹೇಳ್ಬೋದಾಗಿದೆ. ಇನ್ನು ಕುಟುಂಬ ಜೀವನ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಮಸ್ಯೆಯಿಂದ ಬಳಲುತ್ತಾರೆ ಅಂತ ಹೇಳ್ಬೋದು. ಇನ್ನು ಮಂಗಳನ ಸಂಚಾರದಿಂದಾಗಿ ಕುಟುಂಬದ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತದೆ. ಇನ್ನು ಪ್ರೀತಿ ಜೀವನವೂ ಕೂಡ ಅಷ್ಟೇ. ಪ್ರೀತಿ ಜೀವನ ನೋಡಿದರೆ ಈ ಒಂದು ಮಾಸದ 10ನೇ ತಾರೀಕಿನಿಂದ ನಿಮ್ಮ 5ನೇ ಮನೆಯ ಅಧಿಪತಿಯಾದಂತಹ ಪ್ರೀತಿಯ ಮನೆಯಲ್ಲಿ ರಾಹುವಿನೊಡನೆ ಸಂಯೋಗವನ್ನು ರಚಿಸುತ್ತಾನೆ. ಇನ್ನು ವೈವಾಹಿಕ ಜೀವನ ನೋಡುವುದಾದರೆ ಕುಟುಂಬದಲ್ಲಿ ಕೆಲವೊಂದು ಸನ್ನಿವೇಶಗಳು ಒದಗಬಹುದು, ಹಾಗೆ ಅದು ಕೆಲವು ದೊಡ್ಡ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತಹ ಸನ್ನಿವೇಶವಾಗಿರ್ತದೆ, ಮತ್ತು ಇದು ಅವರ ಸಂಬಂಧದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀಳಲಿದೆ ಅಂತ ತೋರ್ಬರ್ತಾ ಇದೆ. ಬಹುಶಃ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇರಬಹುದು ಈ ಒಂದು ರಾಶಿಯಲ್ಲಿ ಇರುವಂತವರಿಗೆ, ಅದನ್ನ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಸಮಸ್ಯೆ ಆಗುವವರಿಗೆ ಕಾಡ್ತಾ ಇದೆ ಅಂತ ಹೇಳಬಹುದಾಗಿದೆ. ಇನ್ನು ಆರ್ಥಿಕ ಜೀವನ ನೋಡೋದಾದ್ರೆ ನಿಮ್ಮ ಸಂಪತ್ತಿನ ಮನೆಯಲ್ಲಿ 2ನೇ ಮನೆಯಾದ ರಾಹು ನೆಲೆಸುತ್ತಾನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ವೆಚ್ಚಗಳು ಕೂಡ ಹೆಚ್ಚಾಗಬಹುದು. ಆದರೂ ಸಹ ಶನಿ ಭಗವಂತ ನಿಮ್ಮ ಲಾಭದ ಮನೆಯ 11ನೇ ಮನೆಯಲ್ಲಿ ನೆಲೆಯಾಗುವುದರಿಂದ ನೀವು ನಿಮ್ಮ ಪೂರ್ವಜರ ಆಸ್ತಿಯಿಂದ ಲಾಭವನ್ನು ಪಡೆಯುವಂತಹ ಒಂದು ಸೂಚನೆ ತೋರಬರ್ತಾ ಇದೆ. ಹೆದರುವಂತಹ ಅವಕಾಶ ಇಲ್ಲ, ಖಂಡಿತ ಶನಿ ಭಗವಂತ ಕೂಡ ಒಳ್ಳೇದು ಮಾಡ್ತಾ ಇದ್ದಾನೆ. ಇನ್ನು ಆರೋಗ್ಯ ಜೀವನ ನೋಡೋದಾದರೆ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಕೀಲು ನೋವಿನಿಂದ, ಕಾಲಿನ ಕೀಲು ಇರ್ತದಲ್ಲ ಆ ನೋವಿನಿಂದ ಸಮಸ್ಯೆ ಉಂಟಾಗುವಂತಹ ಸೂಚನೆ ಕಂಡು ಬರ್ತಾ ಇದೆ. ಹಾಗೆಯೇ ನಿಮ್ಮ ಒಂದು ಆಹಾರ ಪದ್ಧತಿಯು ಕೂಡ ನೀವು ಸರಿಯಾಗಿ ತೆಗೆದುಕೊಳ್ಳಬೇಕು, ಇಲ್ಲ ಅಂದರೆ ಪ್ರಾಬ್ಲಮ್ ಶುರು ಆಗ್ತದೆ ಅಂತ ತೋರ್ಬರ್ತಾ ಇದೆ. ಇನ್ನು ಪ್ರತಿದಿನ ನೀವು ಯೋಗ, ವ್ಯಾಯಾಮ, ಈ ಒಂದು ದೈಹಿಕ ವ್ಯಾಯಾಮಗಳನ್ನು ತಿಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ವೀಕ್ಷಕರೇ, ಈ ಒಂದು ರಾಶಿಯವರು. ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರ ಕೂಡ ನಾನು ಸೂಚಿಸ್ತಾ ಬರ್ತಾ ಇದ್ದೇನೆ. ಹಾಗಾಗಿ ಈ ಒಂದು ರಾಶಿಗೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿದ್ರೂ ಕೂಡ ಅದಕ್ಕೆ ಪರಿಹಾರ ಸೂಚಿಸ್ತೇನೆ. ಈ ಒಂದು ರಾಶಿಗೆ ಒಂದು ಮಾಸದಲ್ಲಿ ಪರಿಹಾರ ಅಂತಂದ್ರೆ, ಅವರು ಮನೆಯಿಂದ ಹೊರಗೆ ಹೋಗುವಾಗ ಹಣೆಯ ಮೇಲೆ ಕೇಸರಿ ತಿಲಕವನ್ನು ಹಚ್ಚಿಕೊಳ್ಳಬೇಕಾಗ್ತದೆ. ಪವರ್ಫುಲ್ ವೀಕ್ಷಕರೇ, ಕೇಸರಿ ಅಂದ್ರೆ ಗೊತ್ತಾಗತ್ತಲ್ಲ ನಿಮಗೆ ಬಣ್ಣ, ಹಾಗಾಗಿ ಅದ್ರ ಮಹತ್ವ ಕೂಡ ನಿಮಗೆ ಗೊತ್ತಿರಬೇಕು.
ಹಾಗಾಗಿ ವೀಕ್ಷಕರೇ, ಮನೆಯಿಂದ ಹೊರಗೆ ಹೋಗುವಾಗ ನಿಮ್ಮ ಹಣೆಯ ಮೇಲೆ ಕೇಸರಿ ತಿಲಕವನ್ನು ಹಚ್ಚಿಕೊಳ್ಳಿ. ಈ ಒಂದು ರಾಶಿಯವರಿಗೆ ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು. ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ವೀಕ್ಷಕರೇ, ಧನ್ಯವಾದಗಳು.